ಸಚಿವ ಜಮೀರ್ ಅಹಮದ್ಗೆ ಸಿಕ್ಕಿದೆ ಮಾಜಿ ಸಿಎಂ ಬಳಸ್ತಾ ಇದ್ದ ಕಾರು. ಸಿದ್ದರಾಮಯ್ಯ ಬಳಸ್ತಾ ಇದ್ದ ಕಾರನ್ನ ಜಮೀರ್ಗೆ ಡಿಪಿಐಆರ್ ಹಂಚಿಕೆ ಮಾಡಿದೆ. ಸಿದ್ದರಾಮಯ್ಯ ಬಳಸಿದ್ದ ಕಾರನ್ನ ನೀಡುವಂತೆ ಮನವಿಯನ್ನ ಕೂಡ ಜಮೀರ್ ಅಹಮದ್ ಅವರು ಮಾಡಿಕೊಂಡಿದ್ದು. ಈಗ ಜಮೀರ್ ಅಹಮದ್ಗೆ ಹಂಚಿಕೆ ಮಾಡೋದಕ್ಕೆ ಸಿಎಂ ಎಚ್ಡಿಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನಾನು ಸರ್ಕಾರಿ ಕಾರು ಬೇಡ ಅಂತ ಹೇಳಿದ್ದಕ್ಕೆ ಜಮೀರ್ಗೆ ಫಾರ್ಚುನರ್ ಕಾರನ್ನ ಹಂಚಿಕೆ ಮಾಡಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇದ್ದಂತ ಕಾರನ್ನ ಸಿಎಂ ಎಚ್ಡಿಕೆ ಬಳಸೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಜಮೀರ್ ಅಹಮದ್ ಕೂಡ ಅದೇ ಕಾರ್ ನಂಗೆ ಬೇಕು ಅಂತ ಹೇಳಿರೋದ್ರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇದ್ದ ಕಾರನ್ನ ಜಮೀರ್ ಅಹಮದ್ಗೆ ನೀಡಲಾಗಿದೆ. ನಾನು ಕೇಳಿರೋದು ಯಾವ ಗಾಡಿ, ಈ ಗೌರ್ಮೆಂಟ್ ಅಲ್ಲಿ ಇರೋದು ಗಾಡಿಗಳು, ನಾನೇನು ಹೊಸ ಗಾಡಿ ಕೊಡಿ ಅಂತ ಕೇಳಿದ್ರೆ ನನ್ನ ತಪ್ಪು. ನಾನು ಇರೋದ್ ಗಾಡಿಗಳಲ್ಲಿ ಮೂರು ಫಾರ್ಚುನರ್ ಗಾಡಿಗಳಿತ್ತು, ಅದ್ರಲ್ಲಿ ಒಂದು ಗಾಡಿ ಕೇಳಿದ್ದೀನಿ ನಾನು. ನಾನೇನು ಹೊಸ ಗಾಡಿ, ಹಳೆ ಗಾಡಿ ಗೌರ್ಮೆಂಟ್ ಅಲ್ಲಿ ಇದ್ದಿದ್ದು ಅಲರ್ಟ್ ಮಾಡಿದಾರೆ ಅಂತ ಇನ್ನ ತಗೊಂಡಿಲ್ಲ ನಾನು. ಜಮೀರ್ ಅಹಮದ್ ಖಾನ್ ಆಸ್ಕಿಂಗ್ ಬಿಗ್ ವೆಹಿಕಲ್ ಯಾವ್ದಕ್ಕೆ ಹೇಳ್ತಾರೆ? ಸಿದ್ದರಾಮಯ್ಯ ಅಂತ ವೆಹಿಕಲ್ ಅಂತ ಕೇಳಿಲ್ಲ ನಾನು. ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ಕೊಂಡಿರೋದು ಅದು ಸಿದ್ದರಾಮಯ್ಯ ಸಾಹೇಬರು ವೆಹಿಕಲ್ ಅಂತ ಇಲ್ಲಿಲ್ಲ. ಮೂರು ವೆಹಿಕಲ್ ಇತ್ತು, ಮೂರು ವೆಹಿಕಲ್ ಅಲ್ಲಿ ಯಾವ್ದಾನ ಒಂದು ಕೊಡಿ. ಹಳೆ ಗಾಡಿ ಅದು, ಸರ್ಕಾರದ ಇರೋದ್ ಗಾಡಿ ಅದೃಷ್ಟದ ವೆಹಿಕಲ್ ನಿಮಗೆ ಅದಲ್ಲಿ ಏನು ಅದೃಷ್ಟ ಬಂದ್ಬಿಡ್ತದೆ? ಅದೃಷ್ಟ ಯಾವುದು? ಅವ್ರು ಪ್ರೈವೇಟ್ ಯೂಸ್ ಮಾಡ್ತಾ ಇದ್ರಲ್ಲ ಗಾಡಿ, ಅದಲ್ಲಿ ಅದೃಷ್ಟ ಅನ್ಬೋದು. ಅದ್ ಕೇಳಿದ್ರೆ ಅದೃಷ್ಟ ಅಂತ ಹೇಳ್ಬೋದು. ಇದು ಸರ್ಕಾರ ವೆಹಿಕಲ್, ಇದು ಗೌರ್ಮೆಂಟ್ ಅಲ್ಲಿ ಇರೋದ್ ವೆಹಿಕಲ್ ನಾನು ಕೇಳಿರೋದು. ಅದಕ್ಕೂ ನೀವು